ನಮಸ್ಕಾರ ಸ್ನೇಹಿತರೆ, ಶಶಾಂಕ್ ಮತ್ತೆ ನಿಮ್ಮ ಮುಂದೆ. ಇವತ್ತಿನ ನಮ್ಮ ಪಯಣ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಇವತ್ತಿನ ನಮ್ಮ ಪಯಣ ಕುಡುಪು ಅನಂತ ಪದ್ಮನಾಭ ಟೆಂಪಲ್ಲಿಗೆ. ಅದು ನಮ್ಮ ಮನೆಯಿಂದ ಸಾಧಾರಣವಾಗಿ ಒಂದು 10-11 ಕಿಲೋಮೀಟರ್ ಇದೆ ಅಂತೇಳಿ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇದೆ. ನಾನು, ನನ್ನ ಶ್ರೀಮತಿಯವರು ಮತ್ತು ಮಗಳು ಹೋಗ್ತಾ ಇದ್ದೇವೆ ಯಥಾ ಪ್ರಕಾರ ನಮ್ಮ ಬೈಕ್ನಲ್ಲಿ. ಬನ್ನಿ ಹೋಗಿ ನೋಡ್ಕೊಂಬರೋಣ ಕುಡುಪಿನ ಶ್ರೀ ಅನಂತ ಪದ್ಮನಾಭ ದೇವಾಲಯವನ್ನು. ಸ್ನೇಹಿತರೆ, ಬಂದ್ವಿ ನಾವೀಗ ಕುಡುಪುವಿನ ಶ್ರೀ ಅನಂತ ಪದ್ಮನಾಭೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ. ನನಗೆ ಕರೆಕ್ಟಾಗಿ 10:30 ಬೇಕಾಯಿತು. ನೋಡ್ಬೋದು ನೀವು, ಅಲ್ಲಿ ಇದೆಯಲ್ಲ, ಅಲ್ಲಿ ಅದೇ ದೇವಸ್ಥಾನ. ನಿಮಗೆ ಹೈವೇ ಪಕ್ಕದಲ್ಲೇ ನಿಮಗೆ ಕಾಣುತ್ತದು ದೇವಸ್ಥಾನ. ಮಂಗಳೂರು ಸಿಟಿಯಿಂದ ತುಂಬ ಹತ್ತಿರದಲ್ಲಿದೆ, ಖಂಡಿತ ಒಂದ್ಸತಿ ಬಂದು ಹೋಗ್ಬೋದು. ಬನ್ನಿ ಒಳಗಡೆ ನೋಡ್ಕೊಂಬೋಣ ಶ್ರೀ ಅನಂತ ಪದ್ಮನಾಭ ದೇವಾಲಯವನ್ನು. ಇದು ನಾಗನ ಹುತ್ತ. ನೋಡ್ಬೋದು ಇಲ್ಲಿ ಯಾವ್ಯಾವ ಥರ ಸೇವೆಯನ್ನು ನೀವಿಲ್ಲಿ ಮಾಡಿಸ್ಬೋದು ಅಂತೇಳಿ ಸೇವೆಗಳ ವಿವರವನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ನೋಡ್ಬೋದು ಇಲ್ಲಿ ನಿಮ್ಮ ಡ್ರೆಸ್ ಕೋಡ್ ಬಗ್ಗೆ ಇಲ್ಲಿ ಹಾಕಿದ್ದಾರೆ. ಇಲ್ಲಿ 3 ವರ್ಷದ ಒಳಗಿನ ಮಕ್ಕಳನ್ನು ಕರ್ಕೊಂಬರಬಾರ್ದು, ಹಾಗೂ 7 ತಿಂಗಳ ನಂತರದ ಗರ್ಭಿಣಿಯವರು ಸತ ಬರಬಾರ್ದು ಅಂತೇಳಿ ಹಾಕಿದ್ದಾರೆ. ಸ್ನೇಹಿತರೆ, ನೋಡ್ಬೋದು ಕೊಳದ ಮಧ್ಯದಲ್ಲಿ ನಾಗನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿರೋದು. ತುಂಬ ಸುಂದರವಾಗಿ ಕಾಣುತ್ತೆ, ನೋಡ್ತಾ ಇದ್ದೀರಲ್ಲ. ಸ್ನೇಹಿತರೆ, ಈಗ ಕುಡುಪು ದೇವಸ್ಥಾನ ಮುಗಿಸಿ ನಾವೀಗ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಅದು ನಿಮಗೆ ಕುಡುಪುಯಿಂದ ಒಂದು 13 ಕಿಲೋಮೀಟರ್ ಆಗುತ್ತೆ, ಒಂದೇ ರೋಡು, ಸ್ಟ್ರೈಟ್ ರೋಡು. ಸೊ ನೀವು ಕುಡುಪು ಪ್ಲ್ಯಾನ್ ಮಾಡಿದಾಗ ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ಗೂ ನೀವು ಬಂದು ಹೋಗ್ಬೋದು. ತುಂಬ ಪುರಾತನವಾದ, ತುಂಬ ಪ್ರಸಿದ್ಧವಾದ ಮಂಗಳೂರಿನ ಒಂದು ದೇವಸ್ಥಾನ ಇದು. ಬನ್ನಿ ಹೋಗಿ ನೋಡ್ಕೊಂಬೋಣ ನಮ್ಮ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನವನ್ನು. Thank you.
ಮಾಮೂಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನವನ್ನು ಮರದನ ಕೆತ್ತನೆಗಳಂತೂ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಸೂತಿ ಕೆರೆಗಳು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಖಂಡಿತವಾಗಲೂ ಒಂದ್ಸತಿ ಬಂದೋಗಿ ಸ್ನೇಹಿತರೆ ಇಲ್ಲಿಗೆ. ಸ್ನೇಹಿತರೆ, ಪೊಳಲಿಯ ರಾಜರಾಜೇಶ್ವರಿ ದೇವಸ್ಥಾನ ನೋಡಿಕೊಂಡೀಗ ವಾಮಂಜೂರಿನಲ್ಲಿ ಇರ್ತಕ್ಕಂಥ ಯಾವುದಿದು ಅಮೃತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ನೋಡ್ಬೋದು ಹೇಗಿದೆ ಅಂತ ಹೇಳಿ ದೇವಸ್ಥಾನ. ಬನ್ನಿ ಸ್ನೇಹಿತರೆ, ಒಳಗಡೆಗೆ ನೋಡ್ಕೊಂಬೋಣ ವಾಮಂಜೂರಿನಲ್ಲಿರ್ತಕ್ಕಂಥ ಅಮೃತೇಶ್ವರ ದೇವಸ್ಥಾನವನ್ನು. ಸ್ನೇಹಿತರೆ ನೋಡಿದಿರಲ್ಲ, ಇವತ್ತು ಮೂರು ದೇವಸ್ಥಾನವನ್ನು ನೋಡಿ ಬಂದಿದ್ದೇವೆ. ಮೂರು ನಿಮಗೆ ಮಂಗಳೂರಿಂದ ಅರೌಂಡ್ ಒಂದು 25 ಕಿಲೋಮೀಟರ್ ಒಳಗಡೆ ಬರುತ್ತೆ. ಬಂದಾಗ ನೀವು ಈವ್ನಿಂಗ್ 5 ಗಂಟೆಗೆ ಮನೆಯಿಂದ ಹೊರಟ್ರೂ ಮೂರು ದೇವಸ್ಥಾನವನ್ನು ಆರಾಮ್ಸೆ ಕವರ್ ಮಾಡ್ಬೋದು. ಸ್ನೇಹಿತರೆ, ಯಾವಾಗಲೂ ಹೇಳ್ದಂಗೆ ಈಗಲೂ ನಿಮ್ಮ ಹತ್ರ ಒಂದು ಸಣ್ಣ ನಿವೇದನೆ. ನನ್ನ ಈ ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಸ್ನೇಹಿತರೆ, ಶುಭ ದಿನ. ಧನ್ಯವಾದಗಳು.